ನಮ್ಮ ಈ ಕನ್ನಡ ಆಡೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಆಲ್ರೌಂಡ್ ಚಾನೆಲ್. ಸೊ ವೀಕ್ಷಕರೇ, SBI ಗ್ರಾಹಕರಿಗೆ ಇಲ್ಲಿದೆ ಶಾಕಿಂಗ್ ಸುದ್ದಿ. ಹೌದು, ಸೊ ನೀವು ಕೂಡ SBI ಖಾತೆಯನ್ನು ಹೊಂದಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವು ಯಾವ ಬ್ಯಾಂಕ್ ಖಾತೆಯನ್ನು ಉಪಯೋಗಿಸುತ್ತಿದ್ದೀರಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBIಯು ಇನ್ನು ಮುಂದೆ ತಮ್ಮ ಗ್ರಾಹಕರ ಎಲ್ಲ ATM ಕಾರ್ಡ್ಗಳನ್ನು ಬಂದ್ ಮಾಡಲಿದೆ. ಹೌದು ವೀಕ್ಷಕರೇ, ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ SBIಯು ಈಗ ಪ್ಲಾಸ್ಟಿಕ್ ಡೆಬಿಟ್ ಕಾರ್ಡ್ಗಳನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿದೆ. ಹೌದು, ಮುಂಬರುವ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಸೇವೆಯನ್ನು ಉತ್ತೇಜಿಸಲು SBIಯು ಇನ್ನು ಮುಂದೆ ಎಲ್ಲ ಡೆಬಿಟ್ ಕಾರ್ಡ್ಗಳನ್ನು ಅಂದರೆ ATM ಕಾರ್ಡ್ಗಳನ್ನು ರದ್ದು ಮಾಡಲಿದೆ. ಈ ಯೋಜನೆಯನ್ನು ಜಾರಿಗೆ ತರಲು SBIಯು ತುಂಬ ವೇಗವಾಗಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಹೌದು ವೀಕ್ಷಕರೇ, ಇನ್ನು ಮುಂದೆ SBIಯು ಎಲ್ಲ ATM ಕಾರ್ಡ್ಗಳನ್ನು 18 ತಿಂಗಳ ನಂತರ ಮುಚ್ಚುವ ಗುರಿಯನ್ನ ಹೊಂದಿದೆ. ಒಟ್ಟು ದೇಶದಲ್ಲಿ 90 ಕೋಟಿ ಡೆಬಿಟ್ ಕಾರ್ಡ್ಗಳು ಮತ್ತು 3 ಕೋಟಿ ಕ್ರೆಡಿಟ್ ಕಾರ್ಡ್ಗಳಿವೆ. ಹೌದು, 1.5 ವರ್ಷದ ನಂತರ ಈ ಎಲ್ಲ ಡೆಬಿಟ್ ಕಾರ್ಡ್ಗಳನ್ನು ಹಂತ ಹಂತವಾಗಿ ಬಂದ್ ಮಾಡಲಿವೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಎಲ್ಲ ಡಿಜಿಟಲ್ ಸೇವೆ ಲಭ್ಯವಿರುತ್ತದೆ. ಈ ರೀತಿ ಎಲ್ಲ ATM ಕಾರ್ಡ್ಗಳು ಬಂದ್ ಮಾಡಲಿವೆ ಎಂದು SBIನ ಅಧ್ಯಕ್ಷ ರಜನೀಶ್ ಕುಮಾರ್ ಅವರು ತಿಳಿಸಿದರು. ಹೌದು ವೀಕ್ಷಕರೇ, ಹಾಗೂ ಡೆಬಿಟ್ ಕಾರ್ಡ್ ಮುಕ್ತ ದೇಶವನ್ನಾಗಿ ಮಾಡುವಲ್ಲಿ ಯೋನೋ ಆ್ಯಪ್ ಪ್ರಮುಖ ಪಾತ್ರ ವಹಿಸಲಿದೆ. ಯೋನೋ ಮೂಲಕ ATM ಯಂತ್ರಗಳಿಂದ ಹಣವನ್ನು ಡ್ರಾ ಮಾಡಬಹುದು ಹಾಗೂ ಶಾಪಿಂಗ್ ಕೂಡ ಮಾಡಬಹುದಾಗಿದೆ. ಈ ಯೋನೋ ಕ್ಯಾಶ್ ಪಾಯಿಂಟಲ್ಲಿ ಹೋಗಿ ನೀವು ಹಣವನ್ನು ಡ್ರಾ ಮಾಡಬಹುದು. ಇದು ಗ್ರಾಹಕರಿಗೆ ಡೆಬಿಟ್ ಕಾರ್ಡ್ ಇಲ್ಲದೆ ಹಣವನ್ನು ಒದಗಿಸುತ್ತದೆ. ಹೌದು ವೀಕ್ಷಕರೇ, ಸೊ ಹಾಗಾದರೆ ವೀಕ್ಷಕರೇ, ನಿಮ್ಮ ಅಭಿಪ್ರಾಯವೇನು? ಈ ಎಲ್ಲ ಡೆಬಿಟ್ ಕಾರ್ಡ್ಗಳನ್ನು ರದ್ದು ಮಾಡಬೇಕಾ ಅಥವಾ ರದ್ದು ಮಾಡಬಾರದ? ಸೊ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಆದಷ್ಟು ಈ ವಿಡಿಯೋವನ್ನು ಎಲ್ಲ SBI ಗ್ರಾಹಕರಿಗೆ ಶೇರ್ ಮಾಡಿ ತಿಳಿಸಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.